ಹಾಯ್ ಫ್ರೆಂಡ್ಸ್, ಇವತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಪಬ್ಜಿ ಲೈಟಲ್ಲಿ. ಫಸ್ಟ್ ಟಿಪ್ಸ್ ಬಂದು ನೋಡಿ, ಏನಾದರೂ ಈ ರೆಡ್ ಮನೆ ಇದೆಲ್ಲ ಎದುರುಗಡೆ ನೋಡಿ, ಈ ಮನೇಲಿ ಏನಾದರೂ ಆ ಮನೇಲಿ ಏನಾದರೂ ಎನಿಮೀಸ್ ಇದ್ದರೆ ಅಲ್ಲಿ ಕೂತ್ಕೊಂಡಿರ್ತಾರೆ. ನಾವು ಎಂಟ್ರಿ ಆಗ್ತೀವಿ, ಸೊ ಸ್ಟೆಪ್ ಮೇಲೆ ಕೂತ್ಕೊಂಡಿರ್ತಾರೆ. ಇಲ್ಲ ಸ್ಟೆಪ್ ಹತ್ರ ಇರೋ ಒಂದು ರೂಮ್ ಇದೆಯಲ್ವ, ಅಲ್ಲಿ ಸೊ ಅಲ್ಲಿ ಮನೆಯಲ್ಲಿರೋರನ್ನ ಹೇಗೆ ಕಿಲ್ ಮಾಡಬೇಕು. ಸೊ ಎರಡು ಜನ ಇರ್ತಾರೆ, ಅಂಥ ಟೈಮಲ್ಲೂ ನಾವು ಅವ್ರನ್ನ ರಶ್ ಮಾಡೋಕ್ಕಾಗಲ್ಲ. ಸೊ ಅವರು ಸ್ಟೆಪ್ಪಲ್ಲಿ ಒಬ್ಬರು ಆ ಕಡೆ ಒಬ್ಬರು ಈ ಕಡೆ ಕೂತ್ಕೊಂಡಿರ್ತಾರೆ, ಇಲ್ಲ ನಾಲ್ಕು ಜನ ಇದ್ದಾಗಲೂ ನಮಗೆ ಹೊಡೆಯೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಾವು ಒಬ್ಬರೇ ಇದ್ದಾಗ ನಾವು ಅವ್ರನ್ನ ಡೈರೆಕ್ಟಾಗಿ ಅಲ್ಲಿ ರಶ್ ಮಾಡಲಿಕ್ಕಾಗಲ್ಲ. ಸೊ ಈ ಥರ ಟ್ರಿಕ್ಸ್ ಯೂಸ್ ಮಾಡಿ ನಾವು ಅಲ್ಲಿ ಹೋಗಿದ್ರೆ ಚೆನ್ನಾಗಿರುತ್ತೆ. ಈ ಟ್ಯಾಕ್ಟ್ರ್ ಇರ್ತಲ್ವ, ಇಲ್ಲಿ ಹೋಗಿ ಅಲ್ಲಿ ಅವರೇ ಥರ ಇದೆ ಏನಂತ ಹೇಳ್ತಾರೆ. ಸೊ ಇದ್ರ ಮೇಲೆ ಕರೆಕ್ಟಾಗಿ ವಿಂಡೋನ ಡೋರ್ನ ಓಪನ್ ಮಾಡಿಟ್ಕೊಳ್ಳಿ, ಸಾರಿ ಡೋರ್ನ ಓಪನ್ ಮಾಡಿಟ್ಕೊಂಡು ಡೋರ್ ಮೇಲೆ ಜಂಪ್ ಆಗಿ ಹಿಂದೆ ಹೋಗಿ ನೋಡಿ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತಿಲ್ಲಿಂದ. ಏನಾದರೂ ಇಲ್ಲಿ ನಿಂತ್ಕೊಂಡು ಒಳಗಡೆ ನಿಂತ್ಕೊಂಡು ಅವ್ರು ಆ ಕಡೆ ನೋಡ್ತಾ ಇರ್ತಾರೆ ಸ್ಟೆಪ್ ಹತ್ರ ನಾವು ಬರ್ತೀವಿ ಅಂತ. ಸೊ ಅಂಥ ಟೈಮಲ್ಲಿ ನಾವು ಇಲ್ಲಿಂದ ಬಂದು ಜಂಪ್ ಇಲ್ಲಿಂದ ಮೇಲುಗಡೆ ಹತ್ಕೊಂಡು ಅವ್ರನ್ನ ಹೊಡಿಬೋದು. ಸೊ ಏನಾದರೂ ಅವರು ಒಳಗಡೆ ಇದ್ದರೆ ನಾವು ಫಸ್ಟ್ ಒಂದು ಬಾಂಬ್ ಗ್ರೆನೇಡ್ ಹಾಕಿ ಸ್ವಲ್ಪ ಅವ್ರಿಗೆ ಎದುರಿಸೋ ಥರ ಮಾಡಿ ಒಳಗಡೆ ಹೋಗಿ ಇಮಿಡಿಯೇಟಾಗಿ ಅವ್ರನ್ನ ನಾವು ಇವೊಬ್ಬನ ನಾಕೌಟ್ ಮಾಡ್ಬೋದು. ಇಬ್ಬರನ್ನೂ ಮಾಡ್ಬೋದು ಚಾನ್ಸಸ್ ಇರುತ್ತೆ. ಸೊ ನಾವು ಕರೆಕ್ಟಾಗಿ ನೋಡ್ಕೋಬೇಕು ಎನಿಮೀಸ್ ಎಲ್ಲಿದ್ದಾರೆ ಅಂತ ನೋಡಿಕೊಂಡು ತಡೆದ್ರೆ ಈಸಿಯಾಗಿ ಇಬ್ಬರನ್ನ ಕಿಲ್ ಮಾಡ್ಬೋದು. ಇಬ್ಬರು ಆಗಿರ್ಬೋದು, ಇಲ್ಲ ಕರೆಕ್ಟಾಗಿ ಗ್ರ್ಯಾನೇಡ್ ಹಾಕಿದ್ರು ಕಿಲ್ ಮಾಡ್ಬೋದು. ನೆಕ್ಸ್ಟ್ ಟಿಪ್ಸು ಅಲ್ಲೇ ಸ್ವಲ್ಪ ಈ ಕಡೆ. ಸೊ ಈ ಮನೆ ನೋಡ್ಕೊಂಡಿದ್ದಾರೆ, ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಒಳಗಡೆ ಬನ್ನಿ. ಸೊ ನಮ್ಮ ಒಬ್ಬರೇ ಇದ್ದಾಗ ಈ ಮನೆಗೆ ಯಾರಾದರೂ ಒಂದು ಟೀಮ್ಸ್ ಎರಡು ಜನ ಇರ್ತಾರೆ, ಟೀಮ್ ಅವರು ರಶ್ ಮಾಡಿದರೆ ಇಲ್ಲ ನಾಲ್ಕು ಜನ ರಶ್ ಮಾಡಿಬಿಟ್ರೆ, ಸೊ ನಾವು ಆ ಟೈಮಲ್ಲಿ ಯಾವ ಥರ ಹೈಡ್ ಆಗಬೇಕು, ಅವ್ರು ಹೈಡ್ ಆಗಿ ಅವ್ರನ್ನ ಕಿಲ್ ಮಾಡಬೇಕಂತ ತೋರಿಸ್ತೀನಿ. ಕರೆಕ್ಟಾಗಿ ವಿಡಿಯೋನ ನೋಡ್ಕೊಳ್ಳಿ. ಸೊ ಇಲ್ಲಿ ಈ ಕಡೆ ಬಂದು, ಸೊ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಏನು ಅಮೌಂಟ್ ಕೊಡಬೇಕಂತಿಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. M24 ಚೆನ್ನಾಗಿರುತ್ತೆ, ಗನ್ನು ಯೂಸ್ ಮಾಡಿ. ಸೊ ಕರೆಕ್ಟಾಗಿ ನೋಡಿ, ಇಲ್ಲಿಂದ ಇಲ್ಲೊಂದು ಮದದ ಪೆಟ್ಟಿಗೆ ಇದೆಯಲ್ವ, ಸೊ ಈ ಕಡೆ ಜಂಪ್ ಆಗಿ. ಸೊ ಇಲ್ಲಿಂದ ನೋಡಿ, ಇಲ್ಲಿಂದ ಮುಂದೆ ಒಂದು ಮರದ ಪೆಟ್ಟಿಗೆ ಇರುತ್ತೆ, ಸೊ ಅಲ್ಲಿ ಜಂಪ್ ಆಗಬೇಕಾಗತ್ತೆ. ಸೊ ಯಾರೋ ಹೊಡಿತಾ ಇದ್ರು, ಸೊ ಅದಕ್ಕೆ ರಿಟರ್ನ್ ಬಂದೆ. ಓಕೆ, ಬಾಟ್ ಅನ್ಸುತ್ತೆ, ಬಾಟ್ ನೋಡಿ ಅವ್ನು ಬರ್ತಾನೆ, ಬಾಟ್ ಬರ್ತಾನೆ, ನಿಮಗೆ ತೋರಿಸ್ತೀನಿ ನೋಡಿ. ಈ ಮರದ ಪೆಟ್ಟಿಗೆ ಮೇಲೆ ಜಂಪ್ ಆಗಿ, ಸೊ ಇಲ್ಲಿ ಜಸ್ಟ್ ಮೂವ್ ಆಗಿ, ಸೊ ಇದ್ರ ಮೇಲೆ ಕೂತ್ಕೋತೀರ ನೋಡಿ, ಎನಿಮಿ ಬರ್ತಿರೋದು ನಿಮ್ಗೆ ಕಾಣಿಸುತ್ತೆ. ಸೊ ನೀವು ಇವಾಗ ಈಸಿಯಾಗಿ ಅವ್ರನ್ನ ಹೊಡಿಬೋದು, ಈ ಕಡೆ ಬಂದು ಹೊಡಿಬೋದು. ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಅವ್ರು ನೋಡಲ್ಲ ನಾವು ಕೆಳಗಡೆ ಕೂತ್ಕೊಂಡಿರೋದು. ಸೊ ಅಂಥ ಟೈಮಲ್ಲೇ ನಾವು ಈ ಕಡೆ ಒಳಗಡೆ ಬಂದು ಹೊಡಿಬೋದು, ಇಲ್ಲಾಂದರೆ ಕರೆಕ್ಟಾಗಿ ಅವ್ರು ಏನಾದರೂ ರಶ್ ಮಾಡ್ತಾಯಿದ್ರೆ ಕರೆಕ್ಟಾಗಿ ನಾವು ಅವ್ರಿಗೆ ಗ್ರ್ಯಾನೇಡ್ ಹಾಕಿ ಕೂಡ ಅವ್ರನ್ನ ಸಾಯಿಸ್ಬೋದು, ಒಳಗಡೆ ಇರೋರನ್ನ ಸಾಯಿಸ್ಬೋದು. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಈಸಿಯಾಗಿ ಜಸ್ಟ್ ಮೂವ್ ಆಗಿ, ಅಷ್ಟೇ ಮೂವ್ ಆಗಿ ನೋಡಿ, ಅವ್ರು ಒಳಗಡೆ ಬಂದಾಗ ನಾವು ಈಸಿಯಾಗಿ ಅವ್ರನ್ನ ಕಿಲ್ ಮಾಡ್ಬೋದು. ಸೊ ಅವ್ರು ಎಲ್ಲಿರ್ತಾರೆ, ಅವ್ರು ಹುಡ್ತಾ ಇರ್ತಾರೆ, ಓ ಎನಿಮೀಸ್ ಅಲ್ಲ, ಎನಿಮಿ ಇಲ್ಲ, ಎನಿಮಿ ಇಲ್ಲ ಅಂತ. ಸೊ ಅಂಥ ಟೈಮಲ್ಲೇ ನಾವು ಗ್ರ್ಯಾನೇಡ್ ಹಾಕ್ಬೋದು, ಇಲ್ಲಾಂದರೆ ಈಸಿಯಾಗಿ ಒಳಗಡೆ ಹೋಗಿ ಅವ್ರನ್ನ ಹೊಡಿಬೋದು. ಸೊ ಹುಷಾರಾಗಿ ನೋಡಿಕೊಂಡು ಅವ್ರು ಎಲ್ಲಿದ್ದಾರೆ ಅಂತ ನೋಡಬೇಕಾಗುತ್ತೆ. ನೆಕ್ಸ್ಟ್ ಟಿಪ್ಸು, ನಾನು ಲಾಸ್ಟ್ ಟೈಮಲ್ಲಿ ತೋರಿಸಿದ್ದೆ ನಿಮಗೆ, ಇಲ್ಲಿ ಮೇಲುಗಡೆ ಹತ್ತಿ ಇಲ್ಲಿಂದ ಈಸಿಯಾಗಿ ನೀವು ಫ್ಯಾಕ್ಟ್ರಿಯಲ್ಲಿ ಇರೋರನ್ನ ಹೊಡಿಬೋದು, ಸೊ ಕೆಳಗಡೆ ಇರೋರನ್ನ ಹೊಡಿಬೋದು ಅಂತ. ಸೊ ಇಲ್ಲಿಂದ ಡೈರೆಕ್ಟಾಗಿ ಜಂಪ್ ಆಗಿ ಇದ್ರ ಮೇಲಿಂದ ಮಲ್ಕೊಂಡು ಹೊಡಿಬೋದು ಅಂತ. ಸೊ ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಈ ಮನೆಯಲ್ಲಿ ಹತ್ತಲಿಕ್ಕಾಗತ್ತೆ, ನೀವು ಟ್ರೈ ಮಾಡೋ ಆಗಿರಲಿಲ್ಲ ಅಂತ. ಬಟ್ ಈ ಸಲ ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಡೈರೆಕ್ಟಾಗಿ ಹಿಂದೆ ಸ್ವಲ್ಪ ಹಿಂದಿಂದ ಓಡಿ ಜಂಪ್ ಮಾಡಿ. ಸೊ ಈ ಮನೆಯಲ್ಲಿ ಯಾರಾದರೂ ಎನಿಮೀಸ್ ಇದ್ದರೆ ನೀವು ಈಸಿಯಾಗಿ ಅವ್ರನ್ನ ಕಿಲ್ ಮಾಡ್ಬೋದು, ಗ್ರ್ಯಾನೇಡ್ ಕೂಡ ಹಾಕ್ಬೋದು. ಹೆಂಗೆ ಮಾಡ್ತಾರೆ ಅಂದರೆ, ನಾವು ಆ ಕಡೆಯಿಂದ ಬರ್ತೀವಿ, ಸ್ಟೆಪ್ಪಿಂದ ಬರ್ತೀವಿ ಅಂತ. ಸೊ ಸ್ಟೆಪ್ ಹತ್ರನೇ ಎಲ್ಲರೂ ಕೂತ್ಕೊಂಡಿರ್ತಾರೆ, ಸೊ ಇಲ್ಲೂ ಕೂತ್ಕೊಂಡಿರ್ತಾರೆ. ಸೊ ನಾವು ನೋಡಿಕೊಂಡು ಆ ಕಡೆ ಜಂಪ್ ಆಗಿ ಒಳಗಡೆ ಹೋಗಿ ಎಲ್ಲಿದ್ದಾರೆ ಅಂತ. ಸೊ ಈಸಿಯಾಗಿ ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡಿರೋರು ನಾವು ಈಸಿಯಾಗಿ ಕಿಲ್ ಮಾಡ್ಬೋದು. ಸೊ ಈ ಟಿಪ್ಸ್ ಚೆನ್ನಾಗಿದೆ, ಟ್ರೈ ಮಾಡಿ.